Hey guys, what's up? Nanu Chidanand, welcome to An Academy. Now, science and technology kurithada question answer discuss martha hogta idvi, depth analysis martha hogta idvi. Adagle iga nalku set galannu mugisiddini, idu set 5. Nalku set galannu nodta banni, most important question answer discuss madidini, nodilla andre mattome aa video galannu nodi, illi nimdu technology knowledge improve aagta aagta hogute. Okay. ನಿಮಗೆಲ್ಲರಿಗೂ ಗೊತ್ತಿರುವಂತೆ ನಾನು ಅನ್ ಅಕಾಡೆಮಿಲಿ ಲೈವ್ ಕ್ಲಾಸ್ ಮಾಡ್ತೀನಿ. ಓಕೆ, ನಾನು ಚಿದಾನಂದ ಪಡದಾಳೆ. ನನ್ನ ರೆಫರಲ್ ಕೋಡ್ ಚಿದು ಸರ್ ಲೈವ್, CHITUSIRLIVE, ಚಿದು ಸರ್ ಲೈವ್. ಇದನ್ನು ಬಳಸಿದರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತದೆ. ಎಲ್ಲ ಕೋರ್ಸ್ಗಳ ಮೇಲೆ 10% ಡಿಸ್ಕೌಂಟ್ ಸಿಗುತ್ತೆ. ಇನ್ನು ಕೆಎಸ್ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಲಾಂಚ್ ಆಗಿದೆ, ಅದರ ಸದುಪಯೋಗವನ್ನು ಪಡ್ಕೊಳ್ರಿ. ಆಮೇಲೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಅನ್ ಅಕಾಡೆಮಿ ಭಾರತದ ಅತ್ಯಂತ ದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆ. ಇಲ್ಲಿ ನೀವು ಟಾಪ್ ಎಜುಕೇಟರ್ ಜೊತೆಗೆ ಕಲಿಬೋದು. ದೆಹಲಿ ಮತ್ತು ಹೈದರಾಬಾದ್ ಮಾದರಿಯಲ್ಲಿ ಕೋಚಿಂಗನ್ನು ಇಲ್ಲಿ ನೀಡಲಾಗ್ತದೆ. ಇದು ನಮ್ಮ ಹೋಲ್ ಟೀಮ್, ನಮ್ಮ ಎಜುಕೇಟರ್ಸ್ ಟೀಮ್ ಇದು. ಇನ್ನು ನಂದು ಕೂಡ ಡೈಲಿ ಯೂಟ್ಯೂಬ್ ಸೆಷನ್ಸ್ ಇರ್ತದೆ, ನೀವು ವಾಚ್ ಮಾಡ್ಬೋದು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಕರ್ನಾಟಕ ಕರೆಂಟ್ ಅಫೇರ್ಸ್, ಆಮೇಲೆ ಡೈಲಿ ಕರೆಂಟ್ ಅಫೇರ್ಸ್ ಕುರಿತಾದ ವೀಡಿಯೋಗಳನ್ನು ಕೂಡ ನಾನು ಮಾಡ್ತಿರ್ತೀನಿ, ನೀವು ವಾಚ್ ಮಾಡಬಹುದು. ಆಮೇಲೆ ಅದಾಗಲಿ ಈಗ ಕೇಸ್ ಪ್ರಿಲಿಮ್ಸ್ಗೆ ಪ್ರಿಪೇರ್ ಆಗುವಂತೆ ಎಲ್ಲ MCQs, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟೆಸ್ಟ್ ಸೀರೀಸನ್ನು ಮಾಡಿಟ್ಟಿದ್ದಾರೆ ನಮ್ಮ ಟೀಮ್. ನೀವು ಅದನ್ನು ನೋಡಿ ಸದುಪಯೋಗ ಪಡ್ಕೊಳ್ರಿ. ಇನ್ನು ನಮ್ಮ ಅನ್ ಅಕಾಡೆಮಿ ಕೀ ಫೀಚರ್ಸ್ ಏನು ಅಂತಂದರೆ, ಸ್ಟಡಿ ಫ್ರಮ್ ಹೋಮ್, ನೀವು ಮನೆಯಲ್ಲೇ ಕೂತೆ ಕಲಿಬೋದು. ಈ ಕೊರೋನಾ ಇಶ್ಯೂ ಆಗಿರೋದ್ರಿಂದ ಈಗ ಯಾವುದು ಆಫ್ಲೈನ್ ಕ್ಲಾಸ್ ಶುರುವಿಲ್ಲ, ನಿಮಗಿದು ಬೆಸ್ಟ್ ಟೈಮ್ ಆನ್ಲೈನಲ್ಲಿ ಕೂತು ಕಲಿಯೋಕ್ಕೆ. ಎಸ್, ಮನೆಯಿಂದ ಕಲಿಬೋದು. ಆಮೇಲೆ ಇಲ್ಲಿ ನಮ್ಮಲ್ಲಿ ಲೈವ್ ಕ್ಲಾಸಸ್ ಇರ್ತದೆ, ಡೌಟ್ ಡೆಮೊಲಿಷಿಂಗ್, ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಐತೆ ನಡೀತದೆ. ನೀವು ಈಗ ನಾವು ಕ್ಲಾಸ್ ಮಾಡುವಾಗ ನೀವು ಲೈವ್ ಆಗಿ ಡೌಟ್ ಕೇಳ್ಬೋದು, ನಾವು ಡೌಟನ್ನು ನಿಮ್ಮ ಡೌಟನ್ನು ಕ್ಲಿಯರ್ ಮಾಡಿನೇ ಮುಂದೆ ಹೋಗ್ತೀವಿ. ಓಕೆ, ಮತ್ತು ಸ್ಟ್ರಕ್ಚರ್ಡ್ ಕೋರ್ಸ್ ಕೂಡ ಇವೆ, ಫ್ರೀ ಕೋರ್ಸ್ ಕೂಡ ಇವೆ, ಫ್ರೀ ಸ್ಪೆಷಲ್ ಕ್ಲಾಸ್ ಕೂಡ ಇದೆ. ನಿಮ್ಗೆ ಯಾವ್ದು ಬೇಕೋ ನೀವು ಅದನ್ನು ಚೂಸ್ ಮಾಡ್ಕೊಳ್ಬೋದು. ಇಲ್ಲಿ ನಿಮಗೆ ಸ್ಟ್ರಕ್ಚರ್ಡ್ ಕೋರ್ಸ್ ಬೇಕು ಅಂತಂದರೆ EMI ಕೂಡ ನೀವು ಆಪ್ಷನಲ್ಲಿ ತೊಗೋಬೋದು. ಆಮೇಲೆ ಪರ್ ಡೇ ನೀವು ಕೇವಲ 18 ರೂಪಾಯಿ ವ್ಯಯ ಮಾಡಿದಾಗ ಆಗ್ತದೆ. ಓಕೆ, ನೀವು ನಮ್ಮ ಈ ಸ್ಟ್ರಕ್ಚರ್ಡ್ ಕೋರ್ಸ್ ಮತ್ತು ಸ್ಪೆಷಲ್ ಕ್ಲಾಸ್ಗಳು ಬೇಕಾದ್ವು ಅಂತಂದರೆ ನೀವು ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಪ್ಲೇಸ್ಟೋರ್ಗೆ ಹೋಗಿ ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡಾಗ ನಿಮಗೆ ಸ್ಟ್ರಕ್ಚರ್ಡ್ ಕೋರ್ಸ್ ಪ್ಲಸ್ ಸ್ಪೆಷಲ್ ಕ್ಲಾಸ್ನ ಒಂದು ಅನುಭವ ಸಿಗುತ್ತದೆ. ಇಫ್ ಇನ್ ಕೇಸ್ ನೀವು ಕರ್ನಾಟಕ PSC ಸಬ್ಸ್ಕ್ರಿಪ್ಷನ್ ತೊಗೊಂಡ್ರಿ ಅಂತಾದರೆ ಅಲ್ಲಿ 1 ಮಂತ್, 3 ಮಂತ್, 6 ಮಂತ್, 12 ಮಂತ್, 24 ಮಂತ್ ಈ ರೀತಿ ಎಲ್ಲ ಕೋರ್ಸ್ಗಳಿದೆ. ಈಗ 1 ಮಂತ್ಗೆ 1,400, 3 ಮಂತ್ಗೆ 1,167 ಪರ್ ಮಂತ್ ಅಂದರೆ 3 ಮಂತ್ಗೆ 3,500 ಆಗ್ತದೆ. ಆಮೇಲೆ 6 ಮಂತ್ ಪರ್ ಮಂತ್ 933 ಅಂತಂದರೆ 6 ಮಂತ್ಗೆ 5,600 ಆಗ್ತದೆ. ಇನ್ನು ನಿಮ್ಮ 1 ವರ್ಷದ ಕೋರ್ಸ್ ಬೇಕು ಅಂತಾದರೆ ಇಟ್ಸ್ ಹೈಲಿ ರೆಕಮೆಂಡೆಡ್, ನೀವು ಇದನ್ನು ತೊಗೊಳ್ಬೋದು. 583 ಪರ್ ಮಂತ್ ಅಂತಂದರೆ 7,000 ರುಪೀಸ್ 12 ಮಂತ್ಗೆ ಆಗ್ತದೆ. ಆಮೇಲೆ 24 ಮಂತದ್ದು 467 ಪರ್ ಮಂತ್ ಅಂದರೆ 2 ವರ್ಷದ್ದು. ನಿಮ್ಗೆ ಯಾವ ಬೇಕು ಅದನ್ನು ಚೂಸ್ ಮಾಡ್ಕೋಬೇಕು. ಇಫ್ ಇನ್ ಕೇಸ್ ನೀವು 1 ವರ್ಷದ ಕೋರ್ಸ್ ತೊಗೊಂಡ್ರಿ ಅಂತಾದರೆ ಕೇವಲ ನೀವು ಕಟ್ಟಬೇಕಾದ್ದು 6,300 ಮಾತ್ರ. ಯಾಕಂದರೆ ನೀವು 10% ಡಿಸ್ಕೌಂಟನ್ನು ತೊಗೊಂಡಿರ್ತೀರಿ. ಈ 10% ಡಿಸ್ಕೌಂಟ್ ನಿಮ್ಗೆ ಸಿಗಬೇಕು ಅಂತಂದರೆ ನೀವು ನನ್ನ ರೆಫರಲ್ ಕೋಡ್ ಚಿದು ಸರ್ ಲೈವನ್ನು ಬಳಸಬೇಕು. ಓಕೆ, ಇನ್ನೇನಾದರೂ ನಿಮಗೆ ಫರ್ದರ್ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ಚಿದು ಸರ್ ಅಫಿಷಿಯಲ್. ಈ ಚಿದು ಸರ್ ಅಫಿಷಿಯಲ್ಗೆ ನೀವು ಜಾಯ್ನ್ ಆಗ್ಬೋದು. ಟೆಲಿಗ್ರಾಮ್ಗೆ ಹೋಗಿ ಸರ್ಚ್ ಮಾಡಿರಿ, ಟೆಲಿಗ್ರಾಮ್ಗೆ ಹೋಗಿ ಅಲ್ಲಿ ಸರ್ಚ್ ಬಾರಲ್ಲಿ ಚಿದು ಸರ್ ಅಂತೇಳಿ ಸರ್ಚ್ ಮಾಡಿದಾಗ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಸಿಗ್ತದೆ, ನೀವು ಅದಕ್ಕೆ ಜಾಯ್ನ್ ಆಗಿರಿ. ಡೈಲಿ ಅಪ್ಡೇಟ್ಗಳನ್ನು ನಾನು ಕರೆಂಟ್ ಅಫೇರ್ಸ್ ಕುರಿತಾದ ಎಲ್ಲ ಅಪ್ಡೇಟ್ಗಳಲ್ಲಿ ಕೊಡ್ತಿರ್ತೀನಿ. ಓಕೆ, ಇನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವೆರಿ ಇಂಪಾರ್ಟೆಂಟ್. ನಿಮಗೆ ಕೆ ಎ ಎಸ್ ಪ್ರಿಲಿಮ್ಸ್ ಪೇಪರ್ 2ಗೆ ಹೆಲ್ಪ್ ಆಗ್ತದೆ. ಆಮೇಲೆ ಮೇನ್ಸ್ ಜನರಲ್ ಸ್ಟಡೀಸ್ ಪೇಪರ್ 3ಗೆ ಹೆಲ್ಪ್ ಆಗುತ್ತೆ. ಆಮೇಲೆ UPSC IAS ಪ್ರಿಲಿಮ್ಸ್ ಪೇಪರ್ 1ಗೆ ಹೆಲ್ಪ್ ಆಗ್ತದೆ. ಆಮೇಲೆ ಮೇನ್ಸ್ ಜನರಲ್ ಸ್ಟಡೀಸ್ ಪೇಪರ್ 3 ಅತ್ಯಂತ ಉಪಯುಕ್ತ ಆಗ್ತದೆ. ಆಮೇಲೆ PSI PC ಎಕ್ಸಾಮ್ಗಳಲ್ಲೂ ಮಿನಿಮಮ್ 15ರಿಂದ 20 ಕ್ವೆಶನ್ಸ್ ಡೈರೆಕ್ಟಾಗಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಿಂದ ಬರ್ತಾ ಇದೆ. ಅರ್ಥ ಮಾಡಿಕೊಡ್ರಿ, ಜನರಲ್ ಸೈನ್ಸಿಂದ ಬರೋದು ಬೇರೆ, ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿಯಿಂದ ಬರೋದು ಬೇರೆ, ಅದರ ಪ್ಲಡ್ ಆಗಿರ್ತಕ್ಕಂಥ ಟೆಕ್ನಾಲಜಿಯಿಂದ ಭಾಳ ಕ್ವಶನ್ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಿಬಿಡ್ರಿ. ಮುಂದೆ ಬರ್ತಕ್ಕಂಥ FD ಆಗಿರ್ಬೋದು, SD ಆಗಿರ್ಬೋದು, PD ಕೂಡ ಕಾಲ್ ಆಗ್ಬೋದು ಮುಂದೆ. ಆಮೇಲೆ SD AA ಈ ರೀತಿ ಪ್ರತಿಯೊಂದು ಕ್ವಶನ್, ಈ ಕಂಪ್ಯೂಟರ್ ರಿಲೇಟೆಡ್ ಕುರಿತಾದ ಕ್ವಶನ್ಗಳು ಬರ್ತವೆ, ಎಲ್ಲವನ್ನು ಕೂಡ ಅನಲೈಸ್ ಮಾಡ್ತಾ ಹೋಗ್ತೀನಿ. ಓಕೆ, ಮೊದಲ ಕ್ವಶನ್ ನೋಡೋಣ. ಈಗ ಬಂತು ಮೊದಲ ಕ್ವಶನ್ ನೋಡ್ರಿ.
ರ್ಯಾಂಡಮ್ ಆಕ್ಸಸ್ ಮೆಮೊರಿ, ರೀಡ್ ಓನ್ಲಿ ಮೆಮೊರಿಗಳು ಇದಕ್ಕೆ ಉದಾಹರಣೆಗಿದೆ. ನೋಡ್ರಿ, ರ್ಯಾಮ್ ರೋಮ್, ರ್ಯಾಂಡಮ್ ಆಕ್ಸಸ್ ಮೆಮೊರಿ, ರೀಡ್ ಓನ್ಲಿ ಮೆಮೊರಿ. ಆನ್ಸರ್ ಏನಿದೆ ಅಂತಂದರೆ, ಪ್ರಾಥಮಿಕ ದತ್ತಾಂಶ ಸಂಗ್ರಾಹಕ, ಬಿ ದ್ವಿತೀಯ ದತ್ತಾಂಶ ಸಂಗ್ರಾಹಕ, ಸಿ ಸಹಾಯಕ ದತ್ತಾಂಶ ಸಂಗ್ರಾಹಕ, ಆಮೇಲೆ ಡಿ ಮಿಲಿನಿಯಲವು. ನೋಡ್ರಿ, ರ್ಯಾಮ ರೋಮ ಇವು ಪ್ರೈಮರಿ ಹೌದಲ್ಲ, ಎಸ್ ಪ್ರೈಮರಿ. ಪ್ರೈಮರಿ ಅಂತಂದರೆ ಪ್ರಾಥಮಿಕ ದತ್ತಾಂಶ ಸಂಗ್ರಹ ಇಸ್ ದಿ ರೈಟ್ ಆನ್ಸರ್, ಆಪ್ಷನ್ ಎ ರೈಟ್. ಇಲ್ಲಿ ನೋಡ್ರಿ, ರ್ಯಾಮ್ ಅಂತಂದರೆ ಏನು, ರ್ಯಾಮ್ ರ್ಯಾಂಡಮ್ ಆಕ್ಸಸ್ ಮೆಮೊರಿ, ರ್ಯಾಂಡಮ್ ಆಕ್ಸಸ್ ಮೆಮೊರಿ. ರೋಮ್ ಆರ್ ಓ ಎಮ್, ರೀಡ್ ಓನ್ಲಿ ಮೆಮೊರಿ, ರೀಡ್ ಓನ್ಲಿ ಮೆಮೊರಿ. ಈ ರ್ಯಾಂಡಮ್ ಆಕ್ಸಸ್ ಮೆಮೊರಿ ಅಂತೂ ಪಿ ಸಿ ಪಿ ಎಸ್ ಆಗಿ ಎಷ್ಟು ಸಲ ಕೇಳಿದೆ ಅನ್ನೋ ಲೆಕ್ಕ ಇಲ್ಲ, ತುಂಬ ಸಲ ಪ್ರಶ್ನೆ ಆಗಿದೆ, ನೆನ್ಪಿಟ್ಕೊಳ್ರಿ. ರ್ಯಾಮ್ ಕೇಳ್ತಿರ್ತಾನೆ, ಕೆಲವೊಮ್ಮೆ ರೋಮ್ ಕೇಳ್ತಿರ್ತಾನೆ, ಹೆಚ್ಚಾಗಿ ಕೇಳಿದ್ದು ರ್ಯಾಮ್ ಕುರಿತಾಗಿ ಕೇಳಿದ್ದಾನೆ. ಓಕೆ, ಇವೆರಡೂ ಏನು ಅಂತಾರೆ, ಪ್ರೈಮರಿ ಸ್ಟೋರೇಜ್ ಅಡ್ವೈಸ್, ಪ್ರೈಮರಿ ಸ್ಟೋರೇಜ್, ಪ್ರೈಮರಿ ಸ್ಟೋರೇಜ್ ಡಿವೈಸಸ್. ಓಕೆ, ಅಂದರೆ ಪ್ರಾಥಮಿಕ ದತ್ತಾಂಶ ಸಂಗ್ರಹಣೆ, ಪ್ರಾಥಮಿಕ ದತ್ತಾಂಶ ಸಂಗ್ರಾಹಕಗಳು, ಎಸ್ ಸಂಗ್ರಾಹಕ. ಓಕೆ, ಇಲ್ಲಿ ರ್ಯಾಮ್ ಎಂಬುದು ಕಂಪ್ಯೂಟರ್ ಕಾರ್ಯಾಚರಣೆಯಲ್ಲಿರುವಾಗ ಬಳಸುವ ಆಪರೇಟಿಂಗ್ ಸಿಸ್ಟಮ್ನ ಕಾರ್ಯಕ್ರಮ ಮತ್ತು ಸಂಸ್ಕರಣೆಯಲ್ಲಿ ಬಳಕೆ ಮಾಡುವ ಸ್ಮರಣಾಂಕ. ನೋಡ್ರಿ, ಈ ರ್ಯಾಮ್ ಅಂತಕ್ಕಂಥದ್ದು ಏನಿದೆ, ಈ ರ್ಯಾಮ್ ಅಂತಕ್ಕಂಥದ್ದು ಏನಿದೆನೋ, ಇದೇನಾಗ್ತದೆ ಅಂತಂದ್ರೆ ಕಂಪ್ಯೂಟರ್ಗೆ ವರ್ಕಿಂಗ್ ಒಳಗೆ, ಆನ್ ವರ್ಕಿಂಗ್, ಕಂಪ್ಯೂಟರ್ ವರ್ಕಿಂಗ್ ಒಳಗಿದ್ದಾಗ, ವರ್ಕಿಂಗ್ ಒಳಗಿದ್ದಾಗ ಅದರ ಆ್ಯಕ್ಟಿವಿಟೀಸ್ ಮತ್ತು ಆ ಸಂಸ್ಕರಣೆಯಲ್ಲಿ ಏನು ಬಳಸ್ತೀವೋ ಅದರ ಸ್ಮರಣ ಆಗೋದು. ಓಕೆ, ಕಂಪ್ಯೂಟರ್ ವರ್ಕಿಂಗ್ ಮಾಡಬೇಕಾದ್ರೆ ಆ್ಯಕ್ಟಿವ್ ಆಗಿ ಇರತಕ್ಕಂಥದ್ದು ಯಾವುದು, ರ್ಯಾಮ್. ಇನ್ ರೋಮ್ ಅಂತಕ್ಕಂಥದ್ದು, ರೋಮ್ ರೀಡ್ ಓನ್ಲಿ ಮೆಮೊರಿ ಅಂತಕ್ಕಂಥದ್ದು, ಕಂಪ್ಯೂಟರ್ ಹೆಂಗಿರ್ತದೆ, ಬೂಟಿಂಗ್ ಅಪ್, ಕಂಪ್ಯೂಟರ್ ಬೂಟಿಂಗ್ ಅಪ್ ಆ್ಯಕ್ಟಿವಿಟಿ ಇದ್ದಾಗ ಕೆಲಸ ಮಾಡ್ತೀವಿ, ಬೂಟಿಂಗ್. ಓಕೆ, ಬೂಟಿಂಗ್ ಅಪ್ ಆ್ಯಕ್ಟಿವಿಟಿಯಲ್ಲಿದ್ದಾಗ ಕೆಲಸವನ್ನು ಮಾಡ್ತದೆ. ಓಕೆ, ಎಸ್, ಕಂಪ್ಯೂಟರ್ನ ಬೂಟಿಂಗ್ ಅಪ್ ಪ್ರಕ್ರಿಯೆಯಲ್ಲಿ ನೀಡುವ ಪೂರ್ವರಚಿತ ಸೂಚನೆಗಳನ್ನು ಕಂಪ್ಯೂಟರ್ನಲ್ಲಿ ತೋರಿಸ್ತದೆ. ಓಕೆ, ಈ ಪೂರ್ವರಚಿತವಾಗಿರ್ತಕ್ಕಂಥ ಏನು ಯೋಜನೆಗಳಾಗಿರ್ತವೋ ಅವುಗಳನ್ನೆಲ್ಲ ತೋರಿಸುವ ಕೆಲಸ, ಅದೇ ಕೆಲಸಗಳನ್ನು ತೋರಿಸುವುದು. ರ್ಯಾಮ್ ರೋಮ್ ಇಷ್ಟ ಡಿಫ್ರೆನ್ಸ್, ಇದು ವರ್ಕಿಂಗ್ ಆಗುವಾಗ, ಇದು ಬೂಟಿಂಗ್ ಅಪ್ ಪ್ರೊಸೆಸ್ಸಲ್ಲಿ ಇರುವಾಗ. ಓಕೆ, ಇನ್ನು ಪ್ರಾಥಮಿಕ ದತ್ತಾಂಶ ಸಂಗ್ರಹಗಳಿಗೆ ಉದಾಹರಣೆ ಇದು ಪ್ರೈಮರಿ ಸ್ಟೋರೇಜ್. ಪ್ರೈಮರಿ ಸ್ಟೋರೇಜ್ಗೆ ನಾವು ಎಕ್ಸಾಂಪಲನ್ನು ನೋಡೋದಾಯಿತು ಅಂತಂದರೆ, ಒಂದು ರ್ಯಾಮ್ ರೋಮ್, ಆಮೇಲೆ ನೆಕ್ಸ್ಟ್ ಗ್ರಾಫಿಕ್ ಕಾರ್ಡ್, ಗ್ರಾಫಿಕ್ ಕಾರ್ಡ್ ಮೆಮೊರಿ, ಆಮೇಲೆ ಕ್ಯಾಶ್ ಮೆಮೊರಿ. ಕ್ಯಾಚೆ ಅಂತೇಳಿ ಉಚ್ಚಾರ ಮಾಡ್ತಾರೆ ಕೆಲವರು, ಕ್ಯಾಶ್ ಮೆಮೊರಿ. ಓಕೆ, ಇನ್ನು ಸೆಕೆಂಡರಿ ಸ್ಟೋರೇಜ್, ಸೆಕೆಂಡರಿ, ಸೆಕೆಂಡರಿ ಸ್ಟೋರೇಜ್ ಸಾಧ್ಯ ಆದರೆ ನೋಟ್ ಮಾಡ್ಕೊಳ್ತಾ ಹೋಗಿ. ಸೆಕೆಂಡರಿ ಸ್ಟೋರೇಜ್, ಇಲ್ಲಿ ನಿಮ್ಮದು ಹಾರ್ಡ್ ಡ್ರೈವ್, ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಆಮೇಲೆ ಸಿ ಡಿ ಆಗಿರ್ಬೋದು, ಕಾಂಪ್ಯಾಕ್ಟ್ ಡಿಸ್ಕ್ ಡಿ ವಿ ಡಿ ಆಗಿರ್ಬೋದು, ಆಮೇಲೆ ಫ್ಲಾಪಿ ಆಗಿರ್ಬೋದು, ಎಸ್ ಇವೆಲ್ಲ ಸೆಕೆಂಡ್ರಿ. ಇದು ಮಾಡಿರಿ ಸಿ ಡಿ, ಆಮೇಲೆ ಡಿ ವಿ ಡಿ ಫುಲ್ ಫಾರ್ಮ್ ಬರ್ರಿ. ನಾನು ಎಸ್ ಸಿ ಡಿ ಆಮೇಲೆ ಡಿ ವಿ ಡಿ ಫುಲ್ ಫಾರ್ಮ್ ಬರ್ರಿ ಕೇಳ್ತಿರ್ತಾನೆ. ಎಸ್ ಡಿ ಕಾರ್ಡ್, ಎಸ್ ಡಿ ಕಾರ್ಡ್ ನೀವೇನು ಮೆಮ್ರಿ ಕಾರ್ಡ್ ಅಂತಿರಲ್ಲ, ಎಸ್ ಡಿ ಕಾರ್ಡ್. ಓಕೆ, ಇದು ಇವೆಲ್ಲ ಸೆಕೆಂಡ್ರಿ ಮೆಮ್ರಿ. ನೀವೇನು ಬರಬೇಕು ಕಮೆಂಟ್ ಒಳಗೆ ಏನು ಬರಬೇಕು, ಸಿ ಡಿ ಮತ್ತು ಡಿ ವಿ ಡಿದ ಫುಲ್ ಫಾರ್ಮ್ ಬರಬೇಕು. ಓಕೆ, ಇನ್ ಅಸಿಸ್ಟೆಂಟ್ ಸ್ಟೋರೇಜ್ ಡಿವೈಸಸ್, ಅಸಿಸ್ಟೆಂಟ್ ಸ್ಟೋರೇಜ್ ಡಿವೈಸ್ ಯಾವುವು ಅಂತೇಳಿ ನೋಡಿದಾಗ, ಇಲ್ಲಿ ಫ್ಲ್ಯಾಶ್ ಮೆಮೊರಿ ಅಂತ ಬರ್ತದೆ, ಫ್ಲ್ಯಾಶ್ ಮೆಮೊರಿ, ಆಮೇಲೆ ಆಪ್ಟಿಕಲ್ ಡಿಸ್ಕ್ ಅಂತ ಬರ್ತದೆ, ಆಪ್ಟಿಕಲ್ ಡಿಸ್ಕ್, ಆಮೇಲೆ ಮ್ಯಾಗ್ನೆಟಿಕ್ ಟೇಪ್, ಮ್ಯಾಗ್ನೆಟಿಕ್ ಟೇಪ್, ಎಸ್ ಇನ್ನು
ಮ್ಯಾಗ್ನೆಟಿಕ್ ಡಿಸ್ಕ್ ಅಂತ ಬರ್ತದೆ, ಮ್ಯಾಗ್ನೆಟಿಕ್ ಡಿಸ್ಕ್. ಓಕೆ, ಇವೆಲ್ಲ ಅಸೋಸ್ ಅಸಿಸ್ಟೆಂಟ್ ಸ್ಟೋರೇಜ್ಗಳು. ಒಂದು ಮತ್ತೊಂದು ಸಲ ನೋಡಿಬಿಡೋಣ ನೋಡ್ರಿ, ಏನು ಹೇಳ್ತದೆ. ರ್ಯಾಂಡಮ್ ಆಕ್ಸೆಸ್ ರೀಡ್ ಓನ್ಲಿ ಮೆಮರಿಗಳು ಯಾವುದಕ್ಕೆ ಉದಾಹರಣೆ? ಇವು ಪ್ರೈಮರಿ ಸ್ಟೋರೇಜಿಗೆ. ಇನ್ನು ದ್ವಿತೀಯ ಸಹಾಯಕ ಯಾವ ಅನ್ನೋದನ್ನು ನೋಡ್ದಾಯ್ತು ಅಂತಂದ್ರೆ, ಇಲ್ಲಿ ನೋಡಿ ರ್ಯಾಮ್ ಏನು ಮಾಡ್ತದೆ, ರ್ಯಾಂಡಮ್ ಆಕ್ಸೆಸ್ ಮೆಮರಿ ಫುಲ್ ಫಾರ್ಮ್. ರೋಮ್ ಏನು ಮಾಡ್ತದೆ, ರೀಡ್ ಓನ್ಲಿ ಮೆಮರಿ ಇದರ ಫುಲ್ ಫಾರ್ಮ್. ರ್ಯಾಮ್ ಏನು ಮಾಡ್ತದೆ, ಕಂಪ್ಯೂಟರ್ ವರ್ಕಿಂಗ್ ಇದ್ದಾಗ ಆ್ಯಕ್ಟಿವ್ನೆಸ್ ಅನ್ನು ತೋರಿಸ್ತದೆ, ರೋಮ್ ಇದ್ದಾಗ ಬೂಟಿಂಗ್ ಅಪ್ ಪ್ರೊಸೆಸ್ ಒಳಗಿದ್ದಾಗ ಈ ಪೂರ್ವರಿಚಿತ ಕೆಲಸಗಳನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಇನ್ನು ಪ್ರೈಮರಿ ಸ್ಟೋರೇಜ್ಗಳು ಯಾವುದು? ರ್ಯಾಮ್, ರೋಮ್, ಗ್ರಾಫಿಕ್ ಕಾರ್ಡ್ ಮೆಮೊರಿ, ಕ್ಯಾಶ್ ಮೆಮೊರಿ. ಆಮೇಲೆ ಸೆಕೆಂಡ್ರಿ ಸ್ಟೋರೇಜ್ ಯಾವುದು? ಹಾರ್ಡ್ ಡಿಸ್ಕ್, ಸಿ ಡಿ, ಡಿ ವಿ ಡಿ, ಫ್ಲಾಪಿ, ಆಮೇಲೆ ಎಸ್ ಡಿ ಕಾರ್ಡ್. ಇನ್ನು ಅಸ್ಟೆಂಟ್ ಸ್ಟೋರೇಜ್ ಯಾವುದು? ಫ್ಲ್ಯಾಶ್ ಮೆಮೊರಿ, ಆಪ್ಟಿಕಲ್ ಡಿಸ್ಕ್, ಮ್ಯಾಗ್ನೆಟಿಕ್ ಟೇಪ್, ಮ್ಯಾಗ್ನೆಟಿಕ್ ಡಿಸ್ಕ್. ಓಕೆ, ಐ ಹೋಪ್ ಪಾಯಿಂಟ್ ಕ್ಲಿಯರ್ ಆಗ್ತದೆ ಅಂತ ಅನ್ಕೊತೀನಿ. ಇನ್ನು ನೆಕ್ಸ್ಟ್ ನೋಡೋದಾಯಿತು ಅಂತಂದ್ರೆ, ನೆಕ್ಸ್ಟ್ ಕ್ವಶನ್, ಕೆಳಗಿನಲ್ಲಿ ಯಾವುದು ಮೊಬೈಲ್ ಫೋನ್ ನಿರ್ವಹಣಾ ವ್ಯವಸ್ಥೆ ಅಲ್ಲ? ಮೊಬೈಲ್ ಫೋನ್ ನಿರ್ವಹಣಾ ವ್ಯವಸ್ಥೆ ಅಲ್ಲ ಅಂತ ಹೇಳ್ತದೆ. ಆ್ಯಂಡ್ರಾಯ್ಡ್, ಬ್ಲ್ಯಾಕ್ ಬೆರಿ, ಎಸ್ ಆ್ಯಂಡ್ರಾಯ್ಡ್ ಬರಲ್ಸ್ತೀವಿ ನಾವು ಮೊಬೈಲಿಗೆ, ಆಲ್ಮೋಸ್ಟ್ ಮೊಬೈಲ್ ಒಳಗೆಲ್ಲ ಆ್ಯಂಡ್ರಾಯ್ಡ್ ಇದ್ದೇ ಇರ್ತದೆ. ಬ್ಲ್ಯಾಕ್ ಬೆರಿ, ಎಸ್ ಬ್ಲ್ಯಾಕ್ ಬೆರಿನೂ ಇರ್ತದೆ. ಐ ಓ ಎಸ್ ಆ್ಯಪಲ್ದು ಐ ಓ ಎಸ್ ಇರ್ತದೆ. ಯುನಿಕ್ಸ್, ಎಸ್ ಯುನಿಕ್ಸ್ ಅಲ್ಲ ನೋಡ್ರಿ. ಆ್ಯಂಡ್ರಾಯ್ಡು ಆಪ್ರೇಟಿಂಗ್ ಸಿಸ್ಟಮ್, ಬ್ಲ್ಯಾಕ್ ಬೆರಿನೂ ಆಪ್ರೇಟಿಂಗ್ ಸಿಸ್ಟಮ್, ಐ ಓ ಎಸ್ ಕೂಡ ಆಪ್ರೇಟಿಂಗ್ ಸಿಸ್ಟಮ್. ಬಟ್ ಯುನಿಕ್ಸ್ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ, ಇದು ಮಲ್ಟಿ ಟಾಸ್ಕಿಂಗ್ ಒಂದು ಇದನ್ನ ಕಂಪ್ನಿ ಇದು, ಅರ್ಥ ಆಗ್ತದ? ಓಕೆ, ಇದು ಮೊಬೈಲ್ ಫೋನ್ ನಿರ್ವಹಣಾ ವ್ಯವಸ್ಥೆ ಅಲ್ಲ. ಇದು ಕಾಮನ್ ಆಗಿ ಆರಾಮಾಗಿ ಆನ್ಸರ್ ಹೊಡಬಹುದು. ಆ್ಯಂಡ್ರಾಯ್ಡ್ ಬಗ್ಗೆ ನಿಮಗೆ ಗೊತ್ತಿರ್ತದೆ, ಬ್ಲ್ಯಾಕ್ ಬೆರಿ ಗೊತ್ತಿರ್ತದೆ, ಐ ಓ ಎಸ್ ಗೊತ್ತಿರ್ತದೆ. ಇಲ್ಲಿ ಯಾವುದು ಅಲ್ಲ ಅಂತಂದಾಗ, ಇವು ಮೂರು ಅಲ್ಲ ಅಂತಂದಾಗ ಇದು, ಓಕೆ, ಇದು ಮೂರು ವ್ಯವಸ್ಥೆಗಳು ಅಂತಂದಾಗ ಇದು ನಾಲ್ಕನೇದು ಅಲ್ಲ ಅಂತೇಳಿ ಪ್ರೋಗ್ತದೆ. ಅಂದರೆ ಆರಾಮಾಗಿ ನೀವು ಆನ್ಸರ್ ಹೇಳ್ಬೋದು. ಅಂದರೆ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದು? ವ್ಯವಸ್ಥೆ ಯಾವುದಲ್ಲ, ಮೊಬೈಲ್ ಫೋನ್ ನಿರ್ವಹಣಾ ವ್ಯವಸ್ಥೆ ಯಾವುದಲ್ಲ, ಯುನಿಕ್ಸ್ ಅಲ್ಲ. ಓಕೆ, ಇಲ್ಲಿ ನೋಡ್ರಿ, ಈ ಯುನಿಕ್ಸ್ ಅಂತ ಗೊತ್ತದ ಮೂಲತಃ ಒಂದು ಕಂಪ್ನಿ ಎಂಥದಪ್ಪ ಅಂತಂದ್ರೆ, ಸಾರಿ, ಇದು ಅಮೇರಿಕಾದ, ಓಕೆ, ಅಮೇರಿಕಾದ ಟೆಲಿಫೋನ್ ಆ್ಯಂಡ್ ಟೆಲಿಗ್ರಾಫ್ ಕಂಪ್ನಿ. ಇದು ಟೆಲಿಫೋನ್ ಆ್ಯಂಡ್ ಟೆಲಿಗ್ರಾಫ್ ಕಂಪ್ನಿ ಬೇಸಿಕಲಿ. ಓಕೆ, ಇಲ್ಲಿ ನಾವು ನೋಡಬೇಕಾದ್ರೆ ಯುನಿಕ್ಸ್ ಇದು ಮಲ್ಟಿಟಾಸ್ಕಿಂಗ್ ಅಂದರೆ ಬೇರೆ ಬೇರೆ ಕೆಲಸಗಳಿಗೆ ಯೂಸ್ ಆಗ್ತಕ್ಕಂತಹ, ಆಮೇಲೆ ಕಂಪ್ಯೂಟರ್ ಮಾನಿಟರ್ ಮಾಡ್ತಕ್ಕಂತಹ, ಕಂಪ್ಯೂಟರ್ ನಿರ್ವಹಣಾ ವ್ಯವಸ್ಥೆ. ಓಕೆ, ಇದೊಂದು ಮಲ್ಟಿಟಾಸ್ಕಿಂಗ್ ಅಂದರೆ ಬಹು ಉಪಯೋಗ ಆಗಿರ್ತಕ್ಕಂಥದ್ದು, ಕಂಪ್ಯೂಟರ್ ನಿರ್ವಹಣಾ ಒಂದು ವ್ಯವಸ್ಥೆ ಆಗಿರ್ತದೆ. ತಿಳ್ತಾ, ಇದು ಮೊಬೈಲ್ ಫೋನ್ ಅಂತ ಕೇಳ್ಯಾರಿಲ್ಲಿ, ಕಂಪ್ಯೂಟರ್ ಕೇಳಿಲ್ಲ. ಹಂಗಾದ್ರೆ ಇದು ಕಂಪ್ಯೂಟರ್ ನಿರ್ವಹಣಾ ವ್ಯವಸ್ಥೆ. ಯಾವುದು? ಯುನಿಕ್ಸ್ ಅನ್ನೋದು ಕಂಪ್ಯೂಟರ್ ನಿರ್ವಹಣಾ ವ್ಯವಸ್ಥೆ ಹೊರತು ಮೊಬೈಲ್ ನಿರ್ವಹಣಾ ವ್ಯವಸ್ಥೆ ಅಲ್ಲ. ಓಕೆ, ಮೂಲತಃ ಯಾವ ದೇಶದ ಕಂಪನಿ? ಅಮೇರಿಕಾ ದೇಶದ ಕಂಪನಿ. ಓಕೆ, ಎಸ್. ಏನು ಕಂಪ್ಯೂಟರ್ ನಿರ್ವಹಣಾ ವ್ಯವಸ್ಥೆ ಒಳಗೆ ಮತ್ತೆ ಯಾವುದು ಬರ್ತದೆ ನಿಮ್ಗೆ ಗೊತ್ತಿರ್ತದೆ? ಯಾವುದು? ವಿಂಡೋಸ್ ಕಂಪ್ಯೂಟರ್ ನಿರ್ವಹಣಾ ವ್ಯವಸ್ಥೆ. ಓಕೆ, ವಿಂಡೋಸ್, ಆಮೇಲೆ ಇದರೊಳಗೆ ವಿಂಡೋಸ್ 10 ಬರ್ತದೆ, ವಿಂಡೋಸ್ 7 ಅಂತ ಬರ್ತದೆ, ಆಮೇಲೆ ವಿಂಡೋಸ್ 8 ಕೂಡ ಐತಿ. ಆಮೇಲೆ ನೆಕ್ಸ್ಟ್, ಎಸ್, ಇದು ಯುನಿಕ್ಸ್ ಆಯಿತು. ಆಮೇಲೆ ನೆಕ್ಸ್ಟ್ ಹೈಕೋ ಅಂತ ಬರ್ತದೆ. ಓಕೆ, ಮ್ಯಾಕ್ ಓ ಎಸ್ ಅಂತ ಬರ್ತದೆ, ಆ್ಯಪಲ್ದು ಮ್ಯಾಕ್ ಓ ಎಸ್. ಓಕೆ, ಇವೆಲ್ಲ ಏನು ಅಂದ್ರೆ ಕಂಪ್ಯೂಟರ್ದು. ಎಸ್, ಕ್ವಶನ್ ಏನಿತ್ತು? ಮೊಬೈಲ್ ಇತ್ತಲ್ಲ, ಇವೆಲ್ಲ ಕಂಪ್ಯೂಟರ್ ನಿರ್ವಹಣಾ ಸಾಧನಗಳು. ಆ್ಯಂಡ್ರಾಯ್ಡ್, ಬ್ಲ್ಯಾಕ್ ಬೆರಿ, ಐ ಓ ಎಸ್ ಅಂತದ್ದು ಮೊಬೈಲ್ ಫೋನ್ದಾದ್ರೆ, ಯುನಿಕ್ಸ್ ಅನ್ನೋದು ಕಂಪ್ಯೂಟರ್ ನಿರ್ವಹಣಾ ವ್ಯವಸ್ಥೆ. ಇದು ಇದರೊಳಗೆ ವಿಂಡೋಸ್ 10 ಆಗಿರ್ಬೋದು, ವಿಂಡೋಸ್ 7, ವಿಂಡೋಸ್ 8 ಬರ್ತದೆ, ಯುನಿಕ್ಸ್ ಅಂತ ಬರ್ತದೆ, ಹೈಕೋ ಬರ್ತದೆ, ಮ್ಯಾಕ್ ಓ ಎಸ್, ಆ್ಯಪಲ್ದು ಬರ್ತದೆ. ಓಕೆ, ಕ್ಲಿಯರ್. ಹಂಗಾದ್ರೆ ಪ್ರಮುಖ ಮೊಬೈಲ್ ನಿರ್ವಹಣಾ ವ್ಯವಸ್ಥೆಗಳು ಯಾವುದು ಅಂತಂದರೆ, ಆ್ಯಂಡ್ರಾಯ್ಡ್ ಯಾವ ಥರದಪ್ಪ ಅಂದರೆ ಗೂಗಲ್ದಿದು. ಆ್ಯಂಡ್ರಾಯ್ಡ್ ಯಾವುದು? ಗೂಗಲ್. ಎಸ್, ಮೊಬೈಲ್ ನಿರ್ವಹಣಾ ವ್ಯವಸ್ಥೆ ಯಾವುದು? ಆ್ಯಂಡ್ರಾಯ್ಡ್. ಕಂಪ್ನಿ ಯಾವುದು? ಗೂಗಲ್. ತಿಳ್ತಾ, ಐ ಓ ಎಸ್ ಯಾವುದಪ್ಪ ಅಂತಂದ್ರೆ ಮೊಬೈಲ್, ಐ ಓ ಎಸ್ ಯಾವುದಂದ್ರೆ ಆ್ಯಪಲ್ದಿದು, ಆ್ಯಪಲ್.
ಆಮೇಲೆ ನೆಕ್ಸ್ಟ್ ಬರ್ತದೆ. ನೆಕ್ಸ್ಟ್ ಯಾವುದು ಅಂತಂದ್ರೆ ಈಗ ನಿಮಗೆಲ್ಲ ಗೊತ್ತಿರ್ಬೇಕು, ನೋಕಿಯಾ ಗೊತ್ತಿರ್ಬೇಕು, ನೀವು ಭಾಳ ಫೆಮಿಲಿಯರ್ ಅದು ನೋಕಿಯಾ. ನೋಕಿಯಾದ ಯಾವುದು ಅಂತಾರೆ ಸಿಂಬಿಯಾನ್. ನೋಕಿಯಾದ ಯಾವುದು ಸಿಂಬಿಯಾನ್ ಅಂತ ಬರ್ತದೆ. ಓಕೆ, ಈಗ ವಿಂಡೋಸ್ ಫೋನ್ ಸಹಿತ ಅದ. ವಿಂಡೋಸ್ ಫೋನ್ ಯಾವುದು ಅಂದ್ರೆ ವಿಂಡೋಸ್ ಮೊಬೈಲ್ ಅಂತ ಬರ್ತದೆ. ವಿಂಡೋಸ್ ಮೊಬೈಲ್, ವಿಂಡೋಸ್ ಮೊಬೈಲ್ ಯಾವ ಥರ ಇದ್ದು ವಿಂಡೋಸ್ ಫೋನ್. ವಿಂಡೋಸ್ ಫೋನ್ ಇದು ಗೊತ್ತಿರ್ಬೋದು ನಿಮಗೆ, ಭಾಳ ಜನ ಯೂಸ್ ಮಾಡಲಿಕ್ಕಿಲ್ಲ ಇದನ್ನು ಬಹುಶಃ. ಎಸ್, ಆ್ಯಂಡ್ರಾಯ್ಡ್ ಗೊತ್ತಿರ್ತದೆ, ಗೂಗಲ್ ಕಂಪ್ನಿದು. ಐಓಎಸ್, ಆ್ಯಪಲ್, ಸಿಂಬಿಯನ್, ನೋಕಿಯಾ, ವಿಂಡೋಸ್ ಮೊಬೈಲ್, ವಿಂಡೋಸ್ ಫೋನ್ ಇದು. ಎಸ್, ಅರ್ಥ ಆಯ್ತು ಅನ್ಕೋತೀನಿ. ಇನ್ನು ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಯಾವುದು ಅಂತಂದ್ರೆ ಇವುಗಳಲ್ಲಿ ಯಾವುದು, ಎಸ್, ಇವುಗಳಲ್ಲಿ ಯಾವುದು ಆ್ಯಪಲಿನ್ ಕಾರ್ಪೊರೇಟೆಡ್ನ ಉತ್ಪಾದನೆ ಇಲ್ಲ. ಆ್ಯಪಲ್ ಇನ್ ಕಾರ್ಪೊರೇಟೆಡ್ನ ಉತ್ಪಾದನೆ ಅಲ್ಲ ಅಂದರೆ ಆ್ಯಪಲ್ ಯಾವುದಲ್ಲ. ಐಪಾಡ್, ಎಸ್, ಐಪಾಡ್ ಐತಿ, ಆ್ಯಪಲ್ದೆ ಇದು. ಐಫೋನ್, ಎಸ್, ಆ್ಯಪಲ್ದೆ. ಐಪ್ಯಾಡ್, ಪಾಡ್ ಬೇರೆ, ಪ್ಯಾಡ್ ಬೇರೆ, ಬಟ್ ಎರಡೂ ಕೂಡ ಐಪಲ್ದು, ಆ್ಯಪಲ್ ಕಂಪ್ನಿಯವರು. ಐ ಕಾರ್ ನೋಡು, ಐ ಪ್ಯಾಡ್, ಐಪಾಡ್ ಕೇಳಿದ್ದೀವಿ, ಐಫೋನ್ ಕೇಳಿದ್ದೀವಿ, ಐಪ್ಯಾಡ್ ಕೇಳಿದ್ವಿ, ಬಟ್ ಐ ಕಾರ್ ಕೇಳಿಲ್ಲ. ಇಲ್ಲಿ ಏನು ಪ್ರಶ್ನೆ ಅಂದರೆ ಇವುಗಳಲ್ಲಿ ಯಾವುದು ಆ್ಯಪಲ್ ಇನ್ ಕಾರ್ಪೊರೇಟೆಡ್ನ ಉತ್ಪಾದನೆ ಇಲ್ಲ ಅಂದರೆ ಆ್ಯಪಲ್ನ ಉತ್ಪಾದನೆ ಅಲ್ಲ ಅಂದ. ಇವು ಮೂರೂ ಅದಾವ ಅಂತಂದ್ರೆ ಆಬ್ವಿಯಸ್ಲಿ ಕರೆಕ್ಟ್ ಆಗ್ತದೆ. ಐ ಕಾರ್ ತಿಳ್ತ, ಐ ಕಾರ್ ಅಲ್ಲ, ಅದಕ್ಕೆ ಇದೇನಾಗ್ತದೆ ಆನ್ಸರ್ ಕರೆಕ್ಟ್ ಆಗ್ತದೆ. ನೋಡು ಕ್ವಶನ್ ಏನು ಕೇಳ, ಯಾವುದು ಉತ್ಪಾದನೆ ಆಗಿದೆ ಅಂತ ಕೇಳ್ದೆ. ಉತ್ಪಾದನೆ ಎಲ್ಲ ಅಂದಾನು, ಉತ್ಪಾದನೆ ಎಲ್ಲ ಅಂದಾನು. ಸ್ವಲ್ಪ ಕ್ವಶನ್ ಮ್ಯಾಗ ಗಮನ ಇರಲಿ. ಐಪಾಡ್, ಐಫೋನ್, ಐಪ್ಯಾಡ್, ಐ ಕಾರ್ ಅಲ್ಲ, ಇದು ಕರೆಕ್ಟ್ ಆನ್ಸರ್ ಆಗ್ತದೆ. ಓಕೆ, ಎಸ್, ಪಾಯಿಂಟ್ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ಓಕೆ, ಹಾಗಾದರೆ ಆ್ಯಪಲ್ ಕಂಪ್ನಿ ಈ ಮಟ್ಟಕ್ಕೆ ಬಿಡಬೇಕಾದ್ರೆ ಅದಕ್ಕೆ ಕಾರಣ ಯಾರು, ಯಾರು ಸ್ಥಾಪನೆ ಮಾಡಿರು ಆ್ಯಪಲ್ ಕಂಪ್ನಿಯ. ಆ್ಯಪಲ್ ಕಂಪ್ನಿ ಸ್ಥಾಪಿಸಿದವರು ಯಾರು ಅಂದ್ರೆ ನಿಮಗೆಲ್ಲ ಗೊತ್ತಿರ್ಬೋದು, ದ ವೆರಿ ವೆರಿ ಇಂಪ್ರೆಸಿವ್ ಪರ್ಸನಾಲಿಟಿ ಮೋಟಿವೇಟರ್ ಸ್ಟೀವ್ ಜಾಬ್ಸ್. ಸ್ಟೀವ್ ಜಾಬ್ಸ್, ಆಮೇಲೆ ಇವ್ರ ಜೊತೆ ಸ್ಟೀವ್ ಊಜ್ನಿಯಾಕ್. ಸ್ಟೀವ್ ಊಜ್ನಿಯಾಕ್, ಆಮೇಲೆ ಇನ್ನೊಬ್ರು ಬರ್ತಾರೆ ರೊನಾಲ್ಡ್ ವೆನೆ ಅಂಥೇಳಿ. ರೊನಾಲ್ಡ್ ವೆನೆ ಅಂಥೇಳಿ ಇವರು ಮೂರೂ ಜನ ಕೊಡ್ಕೊಂಡು 1976 April 1 ಏನು ಮಾಡ್ತಾರೆ ಅಂತಂದ್ರೆ ಆ್ಯಪಲ್ ಕಂಪ್ನಿಯನ್ನು ಬಿಲ್ಟ್ ಮಾಡ್ತಾರೆ. ಇದರ ಕೇಂದ್ರ ಕಚೇರಿಯಲ್ಲಿ ಅಂತಂದ್ರೆ ಅಮೇರಿಕದ ಕ್ಯಾಲಿಫೋರ್ನಿಯಾ, ಅಮೇರಿಕದ ಕ್ಯಾಲಿಫೋರ್ನಿಯಾದೊಳಗದ. ಎಸ್, ಐ ಹೋಪ್ ಪಾಯಿಂಟ್ ಗೊತ್ತಾಯ್ತು ಅನ್ಕೋತೀನಿ. ಆ್ಯಪಲ್ ಕಂಪ್ನಿ ಸ್ಥಾಪಿಸಿದವರು ಅವರು ಸ್ಟೀವ್ ಜಾಬ್ಸ್, ಆಮೇಲೆ ಸ್ಟೀವ್ ವೋಜ್ನಿಯಾಕಿ, ಆಮೇಲೆ ರೊನಾಲ್ಡ್ ವೆನೆ. 1976 April 1 ಇದರ ಕೇಂದ್ರ ಕಚೇರಿಯಲ್ಲಿ ಕ್ಯಾಲಿಫೋರ್ನಿಯಾ. ಓಕೆ, ಎಸ್, ಪಾಯಿಂಟ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಮತ್ತು ಇದರದ ಇನ್ನೊಂದು ಆ್ಯಪಲ್ ಕಂಪ್ನಿದು ಇನ್ನೊಂದೇನು ಹೆಚ್ಚುಗಾರಿಕೆ ಅಂತಂದ್ರೆ, ಆ್ಯಪಲ್ ಕಂಪ್ನಿ ಒಂದು ಹೆಚ್ಚುಗಾರಿಕೆ ಅಂದ್ರೆ $1 trillion ಎಷ್ಟು ನೋಡ್ರಿ, $1 trillion $1 trillion $1 trillion ಮೌಲ್ಯ ಹೊಂದಿದ ಅಮೇರಿಕಾದ ಮೊದಲ ಕಂಪನಿ ಇದು. ಅಮೇರಿಕಾದ ಮೊದಲ ಕಂಪನಿ. ಎಸ್, ಇದು ಇದರ ಹೆಚ್ಚುಗಾರಿಕೆ. ಆಮೇಲೆ ಬೇರೆ ಬೇರೆ ಕಂಪ್ನಿಗಳೆಲ್ಲ ಮಾಡಿದ್ವಿ ಇಟ್ಟು ಈ ಸಾಧನೆಯನ್ನು, ಬಟ್ ಈ ರೀತಿ $1 trillion ಮೌಲ್ಯ ಹೊಂದಿರತಕ್ಕಂಥ ಅಮೇರಿಕದ ಮೊದಲ ಕಂಪನಿಯಾಗಿ ಇದು 2018 ಹೊರಹೊಮ್ಮಿತ್ತು. ಫಸ್ಟ್ ಟೈಮ್ $1 trillion ಕಂಪ್ನಿಯಾಗಿ ಹೊರಹೊಮ್ಮಿತ್ತು. ಇದರ ಒಂದು ಸ್ಥಾಪಕ ಇರತಕ್ಕಂಥ ಸ್ಟೀವ್ ಜಾಬ್ಸ್, ಸಾಧ್ಯ ಆದರೆ ಇವರ ಬಗ್ಗೆ ಓದ್ರಿ. ವೆರಿ ವೆರಿ ಇಂಪ್ರೆಸಿವ್ ಪರ್ಸನಾಲಿಟಿ, ಯಾವ ರೀತಿಯಾಗಿ ತನ್ನ ಕಷ್ಟಗಳನ್ನೆಲ್ಲ ಗೆದ್ದು ಆ್ಯಪಲನ್ನು ಈ ಒಂದು ಬ್ರ್ಯಾಂಡೆಡ್ ಕಂಪ್ನಿಯಾಗಿ ಮಾಡಿರು ಅಂತಕ್ಕಂಥದ್ದು ಭಾಳ ಇನ್ಸ್ಪೈರಿಂಗ್ ಸ್ಟೋರಿ ಅದ. ನಿಮಗೆ ಸಾಧ್ಯ ಆಯಿತು ಅಂದ್ರೆ ಇವ್ರ ಬಗ್ಗೆ ಓದ್ರಿ. ಒಂದು ಮುಂದಿನ ದಿನ ಎಲ್ಲರ ಟೈಮ್ ಸಿಕ್ತು ಅಂದ್ರೆ ಸ್ಟೀವ್ ಜಾಬ್ಗೆ ಒಂದು ಲೈಫ್ ಇಸ್ ಅವ್ರ ಲೈಫ್ ಸ್ಟೋರಿ ಬಗ್ಗೆ ಒಂದು ಇದನ್ನು ಮಾಡೋಣ ಅಂತ. ಓಕೆ, ಐ ಹೋಪ್ ಯು ಗಾಟ್ ದ ಪಾಯಿಂಟ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಜಗತ್ತಿನ ಮೊದಲ ಯಶಸ್ವಿ ಇಲೆಕ್ಟ್ರಾನಿಕ್ ಕಂಪ್ಯೂಟರ್ ಯಾವುದು? ಜಗತ್ತಿನ ಮೊದಲ ಯಶಸ್ವಿ ಇಲೆಕ್ಟ್ರಾನಿಕ್ ಕಂಪ್ಯೂಟರ್ ಯಾವುದು ಅಂತ ಪ್ರಶ್ನೆ ಇದೆ. ಎಸ್,
ಪರಂ ಇದು ಭಾರತದ ಮೊದಲ ಸೂಪರ್ ಕಂಪ್ಯೂಟರ್. ಇದು ಸೂಪರ್ ಕಂಪ್ಯೂಟರ್ ಅಂದರೆ ಇದಲ್ಲ, ಆಪ್ಷನ್ ಅದ ಇಲ್ಲ. ಕ್ರೇ ಒನ್ ಎಸ್ ಆಗ್ಬೋದಾ? ಕ್ರೇ ಒನ್ ಡೌಟ್ ಅದೇ ಅಲ್ಲ, ಡೌಟ್ ಇರಲಿಲ್ಲ ಹಂಗೆ. ಇನ್ನು ಪ್ಯಾಸ್ಕಲೈನ್, ಇದು ಕ್ಯಾಲ್ಕುಲೇಟರ್ ಇದೆ. ಪ್ಯಾಸ್ಕಲೈನ್ ಕಂಪ್ಯೂಟರ್ ಅಲ್ಲ, ಇದು ಕ್ಯಾಲ್ಕುಲೇಟರ್, ಮೊದಲ ಕ್ಯಾಲ್ಕುಲೇಟರ್ ಪ್ಯಾಸ್ಕಲೈನ್ ಕ್ಯಾಲ್ಕುಲೇಟರ್. ಬ್ಲೇಜ್ ಪ್ಯಾಸ್ಕಲ್ ಅನ್ಕೊಂಡು ಹಿಡಿತಾನೆ ಇದನ್ನು. ಯಾರು? ಬ್ಲೇಜ್ ಪ್ಯಾಸ್ಕಲ್ ಅನ್ನೋ ಕಂಡು ಹಿಡಿತಾನೆ. ಇದೇನಪ್ಪ ಅಂದರೆ ಕ್ಯಾಲ್ಕುಲೇಟರ್ ಇದು, ಹಂಗಾದ್ರೆ ಇದು ಆಗಂಗಿಲ್ಲ. ಈಗ ಡೌಟ್ ಏನು? ಕ್ರೇಯೋ ಏನು ಎನಿಯಾಕು ಯಾವುದಿರ್ಬೋದು? ಎಸ್ ಜಸ್ಟ್ ಥಿಂಕ್. ಎಸ್ ತಿಳ್ತಾ ನೋಡ್ರಿ, ಪ್ರಶ್ನೆ ಏನದ? ಜಗತ್ತಿನ ಮೊದಲ ಯಶಸ್ವಿ ಇಲೆಕ್ಟ್ರಾನಿಕ್ ಕಂಪ್ಯೂಟರ್, ಇಲ್ಲಿ ಪರಂ ನಮ್ಮದು ಸೂಪರ್ ಕಂಪ್ಯೂಟರ್ ಭಾರತದ. ಓಕೆ, ಪ್ಯಾಸ್ಕಲೈನ್ ಕ್ಯಾಲ್ಕುಲೇಟರ್ ಇರ್ತೀವಿ. ಈ ಕ್ರೇವನ್ ಅಂತಕ್ಕಂಥದ್ದು ಅಮೇರಿಕದ ಸೂಪರ್ ಕಂಪ್ಯೂಟರ್ ತಯಾರಿಕಾ ಕಂಪ್ನಿ. ಇದು ಸೂಪರ್ ಕಂಪ್ಯೂಟರ್ ತಯಾರಿಕಾ ಕಂಪ್ನಿ. ಇವೆಲ್ಲ ಮೂರು ಅಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಕರೆಕ್ಟ್ ಆಗೋದಾಗ್ತದೆ. ಎಸ್ 100% ಏನಿಯಾಕ್. ಯಾವುದು? ಏನಿಯಾಕ್. ಪಾಯಿಂಟ್ ಕ್ಲಿಯರ್ ನೋಡ್ರಿ. ಪರಮ ಭಾರತದ ಸೂಪರ್ ಕಂಪ್ಯೂಟರ್, ಜಗತ್ತಿನಂತೂ ಮೊದಲಲ್ಲ, ಅದಕ್ಕಿಂತ ಮೊದಲು ಭಾಳ ಇದ್ದು. ಕ್ರೇವನ್ ಯಾವುದು? ಅಮೆರಿಕದ ಸೂಪರ್ ಕಂಪ್ಯೂಟರ್ ಕಂಪ್ನಿ ಅದೊಂದು. ಪ್ಯಾಸ್ಕಲೈನ್ ಕ್ಯಾಲ್ಕುಲೇಟರ್ ಅಂತಂದ್ರೆ ಉಳಿತು ಒಂದು. ಯಸ್, ಯಾವುದು? ಏನಿಯಾಕ್ ಕರೆಕ್ಟ್ ಆನ್ಸರ್. ನಾನು ನಿಮ್ಗೆ ಭಾಳ ಸಲ ಹೇಳಕೂತ ಬರಾಕತ್ತೇನೆ, ಇಲ್ಲಿ ನಿಮಗೆಲ್ಲ ಗೊತ್ತಿರಬೇಕು ಅಂತೇನಿಲ್ಲ, ಯಾವುದು ತಪ್ಪು ಐತಿ ಅಂತ ಗೊತ್ತಿದ್ರೆ ಸಾಕು. ಇನಿ ಏನಿಯಾಕ್ ಬಗ್ಗೆ ನೋಡೋಣ. ENIAC ಏನಿಂಗಂದ್ರೆ ಎಲೆಕ್ಟ್ರಾನಿಕ್, ಫುಲ್ ಫಾರ್ಮ್ ಕೆಲವೊಂದು ಕೇಳ್ತಾನೆ, ಕಂಪ್ಯೂಟರ್ ಎಕ್ಸಾಂಪಲ್ ನೆನಪಿರಲಿ. ಎಲೆಕ್ಟ್ರಾನಿಕ್ ನ್ಯೂಮೆರಿಕಲ್ ಅಥವಾ ನ್ಯೂಮೆರಿಕ್ ಇಂಟಿಗ್ರೇಟರ್ ಆ್ಯಂಡ್ ಕಂಪ್ಯೂಟರ್. ಇದು ಇದರ ಫುಲ್ ಫಾರ್ಮ್ ಗೊತ್ತಿರಲಿ. ಇದು ಜಗತ್ತಿನ ಮೊದಲ ಯಶಸ್ವಿ, ಇದು ನೆನಪಿರಲಿ, ಜಗತ್ತಿನ ಮೊದಲ ಏನಿದು? ಯಶಸ್ವಿ ಎಲೆಕ್ಟ್ರಾನಿಕ್ ಕಂಪ್ಯೂಟರ್. ನಿಮ್ಗೆ ಪ್ರಶ್ನೆ ಕೇಳ್ಬೋದು, ಜಗತ್ತಿನ ಮೊದಲ ಯಶಸ್ವಿ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಅದು ಏನಿಯಾಕ್. ಓಕೆ, ಎಸ್. ಇದನ್ನು ಯಾರು ಇದನ್ನು ಮಾಡ್ತಾರೆ ಅಂದ್ರೆ ಅಮೇರಿಕ ದೇಶದವರಾಗಿರ್ತಕ್ಕಂಥ ಪ್ರೆಸ್ಟರ್ ಎಕಾರ್ಟೆ. ಆಮೇಲೆ ಜಾನ್ ಮೌಕ್ಲೆ ಅಂತಕ್ಕಂಥವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಇದನ್ನು ಕಂಡುಹಿಡಿದಾರೆ. ಓಕೆ, ಅರ್ಥ ಆಯಿತು ಅಂತ ಅನ್ಕೋತೀನಿ. ಮಾಡಿ ಕ್ಲಿಯರ್. ಏನ್ಯಾಕಂದರೆ ಎಲೆಕ್ಟ್ರಾನಿಕ್ ನ್ಯೂಮೆರಿಕಲ್ ಇಂಟಿಗ್ರೇಟರ್ ಆ್ಯಂಡ್ ಕಂಪ್ಯೂಟರ್, ಜಗತ್ತಿನ ಮೊದಲ ಯಶಸ್ವಿ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ದು. ಇದನ್ನು ಕಂಡುಹಿಡಿದವರು ಅಮೇರಿಕದ ಪ್ರೆಸ್ಟರ್ ಎಕಾರ್ಟೆ, ಜಾನ್ ಮೌಕ್ಲೆ. ಓಕೆ, ಇನ್ನು ಪರಂ ಬಗ್ಗೆ ನೋಡೋಣ. ಪರಂ ಕೂಡ ಐತಲ್ಲ ಅಲ್ಲಿ ಆಪ್ಷನ್ ಒಳಗೆ. ಪರಂ ಏನಿದು ಪರಮ? ಇದನ್ನು ಹೇಳಿದ್ದೀನಿ, ನಾ ಹೋದ ಒಂದು ವೀಡಿಯೋದಾಗ ಹೇಳಿದ್ದೀನಿ. ಈ ಪರಂ 8000 ನಮ್ಮದು ಭಾರತದ ಮೊದಲ ಸೂಪರ್ ಕಂಪ್ಯೂಟರ್. ಇದನ್ನು ಯಾರು ತಯಾರು ಮಾಡಿದ್ರೆ? ಸಿಡ್ಯಾಕ್. ಎಸ್, ನಿಮ್ಗೆ ಅಕಸ್ಮಾತ್ ನೀವು ಪ್ರಿವಿಯಸ್ ವೀಡಿಯೋ ನಂತ ನೋಡಿದ್ರಿ ಅಂತಂದ್ರೆ ಇದ್ರ ಫುಲ್ ಫಾರ್ಮ್ ಬರ್ರಿ ನೋಡಿ. ಸಿಡ್ಯಾಕ್ ಅಂತಂದ್ರೆ ಏನ? ವಾಟ್ ಈಸ್ ಸಿಡ್ಯಾಕ್? ಫುಲ್ ಫಾರ್ಮ್ ಬೇಡ್ರಿ. ಅಕಸ್ಮಾತ್ ನಿಮ್ಗೆ ಇದು ತಿಳಿಲಿಲ್ಲ ಅಂತಂದ್ರೆ ಸೆಟ್ ಟು ನೋಡ್ರಿ, ಅದರೊಳಗೆ ನಾ ಏನು ಮಾಡಿದ್ಪ ಅಂದ್ರೆ ವೀಡಿಯೋದಾಗ ಕ್ಲಿಯರಾಗಿ ಸಿಡ್ಯಾಕ್ ಬಗ್ಗೆ ಹೇಳಿದ್ದೀನಿ. ಎಸ್, ಸರ್ಚ್ ದ್ಯಾಟ್. ಸರ್ಚ್ ಮಾಡಿರಿ, ಇಲ್ಲ ನನ್ನ ವೀಡಿಯೋ ನೋಡ್ರಿ, ಕಮೆಂಟ್ ಅಂತೂ ಮಾಡಿರಿ. ಓಕೆ, ಪರಂ ಇದು ಭಾರತದ ಸೂಪರ್ ಕಂಪ್ಯೂಟರ್. ಇದನ್ನು ಅಭಿವೃದ್ಧಿಪಡಿಸಿದವರು ಸಿಡ್ಯಾಕ್, ಭಾರತದ ಸೂಪರ್ ಕಂಪ್ಯೂಟರ್. ಇನ್ನು ಕ್ರೇವನ್ ಇದಾಯಿತು, CREY1. ಇದೇನಂದ್ರೆ ಹೇಳಿದಿನ, ಅಮೇರಿಕ ಮೂಲದ ಸೂಪರ್ ಕಂಪ್ಯೂಟರ್ ತಯಾರಿಕಾ ಕಂಪ್ನಿ. ಅಮೇರಿಕ ಮೂಲದ ಸೂಪರ್ ಕಂಪ್ಯೂಟರ್ ತಯಾರಿಕಾ ಕಂಪನಿ. ಓಕೆ, ಎಸ್. ಇದನ್ನು ಸ್ಥಾಪಿಸಿದ್ದು ಹೆಂಗಪ್ಪ ಅಂತಂದ್ರೆ, ಈ ಇದಕ್ಕೆ ಅಮೇರಿಕನ್ ಸೂಪರ್ ಕಂಪ್ಯೂಟರ್ ತಯಾರು ಮಾಡ್ತಿಲ್ಲ, ಇದು ಹೆಂಗೆ ಯಾವ ಬೇಸಿಸ್ ಮೇಲೆ ತಯಾರು ಮಾಡ್ತಂದ್ರೆ ವೆಕ್ಟರ್ ಪ್ರೊಸೀಜರ್ ಅಂತಕ್ಕಂಥ ಒಂದು ಡಿಸೈನ್ ಮ್ಯಾಗ ಸೂಪರ್ ಕಂಪ್ಯೂಟರ್ನ ತಯಾರು ಮಾಡ್ತದೆ. ಯಾವುದು? ವೆಕ್ಟರ್ ಪ್ರೊಸೀಜರ್. ಓಕೆ, ಏನು ಪ್ಯಾಸ್ಕಲೈನ್ ಅಂತಕ್ಕಂಥದ್ದು ಏನು? ಕ್ಯಾಲ್ಕುಲೇಟರ್ ಅಂತೇಳಿದೆ. ಪ್ಯಾಸ್ಕಲೈನ್ ಅಂತಕ್ಕಂಥದ್ದು ಏನು? ಒಂದು ಕ್ಯಾಲ್ಕುಲೇಟರ್.
ಕ್ಯಾಲ್ಕುಲೇಟರ್ ಯಾರು ತಯಾರು ಮಾಡಿದೆ ಅಂತ ಹೇಳಿದೆ ಬ್ಲೇಸ್ ಪ್ಯಾಸ್ಕಲ್. ಯಾರು ಬ್ಲೇಸ್ ಪ್ಯಾಸ್ಕಲ್? ಯಾವಾಗ ಅಂದ್ರೆ 17ನೇ ಶತಮಾನದಾಗಿದ್ದು 17th century. ಓಕೆ ಎಸ್, ಇದು ಇಡೀ ಜಗತ್ತಿನ ಮೊದಲ ಏನು ಕ್ಯಾಲ್ಕುಲೇಟರ್. ಇನ್ ನೆಕ್ಸ್ಟ್ ಲಾಸ್ಟ್ ಕ್ವಶನ್, ಜೀನ್ಗಳ ರೂಪಾಂತರಕ್ಕೆ ಕಾರಣವಾದ ಮಧ್ಯವರ್ತಿಯನ್ನು, ಮಧ್ಯವರ್ತಿ ಜೀನ್ಗಳ ರೂಪಾಂತರಕ್ಕೆ ಕಾರಣವಾದ ಮಧ್ಯವರ್ತಿಯನ್ನು ಹೀಗೆ ಅನ್ನುತ್ತಾರೆ, ವಿಕೃತ ರೂಪಿ, ರೂಪಾಂತರ, ವಿಕೃತಿ ಜನಕ, ವಿಕೃತಿಕಾರಕ, ಮ್ಯೂಟಂಟ್, ಮ್ಯೂಟೇಷನ್, ಮ್ಯೂಟೇಷನ್, ಮ್ಯೂಟೇಟರ್. ಯಾವ್ದಾಗ್ತದ ಕಾಮನ್ ಮಾಡ್ಯಾರ ಬಾಯ್ಸ್, ಆನ್ಸರ್ ಮಾಡಿರಿ, ನಿಮ್ಗೆ ಆನ್ಸರ್ ಗೊತ್ತಿರ್ತದ. ಎಸ್ ಹೇಳ್ಬೋದ. ಏನದ ಜೀನ್ಗಳ ರೂಪಾಂತರಕ್ಕೆ, ಜೀನ್ ವಂಶವಾಹಿಗಳ ರೂಪಾಂತರಕ್ಕೆ ಕಾರಣವಾದ ಮಧ್ಯವರ್ತಿಯನ್ನು ಹೀಗೆ ಅಂತಾರೆ, ವಿಕೃತ ರೂಪಿ, ಮ್ಯೂಟಂಟ್, ರೂಪಾಂತರ, ಮ್ಯೂಟೇಷನ್, ವಿಕೃತಿ ಜನಕ, ಮ್ಯೂಟೇಷನ್, ವಿಕೃತಿಕಾರಕ, ಮ್ಯೂಟೇಟರ್. ದ ರೈಟ್ ಆನ್ಸರ್ ಈಸ್, ನೋಡ್ರಿ ಇಲ್ಲಿ ಮ್ಯೂಟಂಟ್ ಅಂದರೆ ಏನು, ರೂಪಾಂತರ ಅಂತಂದರೆ ಏನು, ಇದನ್ನು ತಿಳ್ಕೊತಾರೆ. ರೂಪಾಂತರ ಏನು, ಈ ವಂಶವಾಹಿಗಳಿರ್ತಾವಲ್ಲ, ಗುಣಾನುಗಳಿದ್ದಿರ್ತಾವಲ್ಲ, ತತ್ಕ್ಷಣದಲ್ಲಿ ಉಂಟಾಗುವ ಬದಲಾವಣೆ. ಇದು ತತ್ಕ್ಷಣದಲ್ಲಿ ಉಂಟಾಗುವ ಬದಲಾವಣೆಗೆ ಏನಂತೀವಿ ಅಂದ್ರೆ ಮ್ಯೂಟಂಟ್, ವಿಕೃತ ರೂಪಿ ಅಂತ ಕರಿತೀವಿ. ಸಾರಿ, ಪಾಯಿಂಟ್ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ಓಕೆ ಇಲ್ಲಿ ಎಸ್ ಇಲ್ಲಿ ಕ್ಲಿಯರ್ ಮಾಡ್ತೀನಿ. ಓಕೆ ಇಲ್ಲಿ ನೋಡಿರಿ, ಇಲ್ಲಿ ಗುಣಾನುಗುಣಗಳಲ್ಲಿ ವ್ಯತ್ಯಾಸ ಆಗ್ತಿತ್ತು ಅಂದ್ರೆ ಗಳಲ್ಲಿ ವ್ಯತ್ಯಾಸ ಅಂದರೆ ವಂಶವಾಹಿಗಳಲ್ಲಿ, ನಾವು ವಂಶಗಳಲ್ಲಿ ತತ್ಕ್ಷಣದ ಒಂದು ರೂಪಾಂತರ, ರೂಪಾಂತರ ಆಗ್ತಿತ್ತು ಅಂದ್ರೆ ಅದನ್ನು ರೂಪಾಂತರ ಅಂತ ಕರಿತೀವಿ. ಎಸ್ ರೂಪಾಂತರ ಅಂತ ಕರಿತೀವಿ. ಓಕೆ ರೂಪಾಂತರಕ್ಕೆ ಕಾರಣವಾದ ಮಧ್ಯವರ್ತಿಯನ್ನು ವಿಕೃತಿ ಜನಕ, ಈ ಏನು ರೂಪಾಂತರ ಆಗ್ತಿಲ್ಲ, ಇದು ಆಗಬೇಕಾದ್ರೆ ಇದಕ್ಕೆ ಕಾರಣ ಏನು ಅಂತಂದರೆ ದ್ಯಾಟ್ ಈಸ್ ವಿಕೃತಿ ಜನಕ. ಎಸ್ ಹಂಗಾದ್ರೆ ಇದು ರೂಪಾಂತರ ಆಗಾಕ ಈ ವಿಕೃತಿ ಜನಕ ಏನಾದಂಗೆ ಮಧ್ಯವರ್ತಿ ಆದಂಗಾಯಿತು. ನೋಡ್ರಿ ಸಿಂಪಲ್ ಅದ, ಏನಿಲ್ಲ, ಈ ವಂಶವಾಹಿಗಳಲ್ಲಿ ಸಡನ್ನಾಗಿ ಚೇಂಜಸ್ ಆಗ್ತಿತ್ತಂದ್ರೆ, ರೂಪಾಂತರ ಆಗ್ತಿತ್ತಂದ್ರೆ ಅಲ್ಲಿ ವಿಕೃತಿ ಜನಕಗಳು ಕಾರಣ ಆಗ್ತವೆ. ಈ ಗುಣಾನುಗುಣಗಳಲ್ಲಿ ಒಂದು ರೂಪಾಂತರ ಬರಬೇಕಂದ್ರೆ ಇಲ್ಲಿ ಮಧ್ಯವರ್ತಿ ಯಾವ್ದು ಕೆಲಸ ಮಾಡಿತು, ವಿಕೃತಿ ಜನಕ ಕೆಲಸ ಮಾಡಿತು. ಹಾಗಾದ್ರೆ ಕರೆಕ್ಟ್ ಆನ್ಸರ್ ಯಾವುದು, ಮಧ್ಯವರ್ತಿ ಯಾವುದು? ಹಾಗಾದ್ರೆ ಇಲ್ಲಿ ಮಧ್ಯವರ್ತಿ ಯಾವುದು? ವಿಕೃತಿ ಜನಕ ಇಸ್ ದಿ ರೈಟ್ ಆನ್ಸರ್. ಅರ್ಥ ಆಯಿತು ಅಂಥೇಳಿ ಅನ್ಕೊತೀನಿ ನಾನು. ಎಸ್ ಪಾಯಿಂಟ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಎಸ್ ಥ್ಯಾಂಕ್ ಯು ಸೋ ಮಚ್ ಗೈಸ್, ಇವತ್ತಿನ ಸೆಷನ್ ಲೈಕ್ ಆಗಿದ್ದೀರ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ, ಅನ್ ಅಕಾಡೆಮಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್, ದಿಸ್ ಇಸ್ ಜಾನ್ ಸೈನಿಂಗ್ ಆಫ್. ಬಾಯ್.